ನಮಸ್ಕಾರ ವೀಕ್ಷಕರೇ, ಇವತ್ತಿನ ನ್ಯೂಸ್ ಅಪ್ಡೇಟ್ಸ್ಗೆ ವೆಲ್ಕಮ್. ನಾನು ಸಿದ್ಧಾರ್ಥ ಸೇಡಂ. ಮಂಗಳವಾರ ಸಂಜೆ 6 ಗಂಟೆಯೊಳಗೆ ವಿಶ್ವಾಸಮತ ಯಾಚನೆಗೆ ಸ್ಪೀಕರ್ ಡೆಡ್ಲೈನ್. ಸರ್ಕಾರ ಉಳಿಸಿಕೊಳ್ಳುವ ಭರವಸೆ ಕಳೆದುಕೊಂಡ ಬಳಿಕವೂ ವಿಶ್ವಾಸಮತ ನಿರ್ಣಯವನ್ನ ಮತಕ್ಕೆ ಹಾಕುವ ಪ್ರಕ್ರಿಯೆಯನ್ನ ಮತ್ತಷ್ಟು ಕಾಲ ಮುಂದೊಡ್ಡಲು ಮೈತ್ರಿ ನಾಯಕರು ಯತ್ನಿಸುತ್ತಿದ್ದು ಸುಪ್ರೀಂ ಕೋರ್ಟ್ ನೆರವು ಸಿಗುವ ವಿಶ್ವಾಸದಲ್ಲಿದ್ದಾರೆ. ಸೋಮವಾರ ರಾತ್ರಿ 12:45 ವಿಧಾನಸಭೆಯಲ್ಲಿ ಚರ್ಚೆ ನಡೆಯಿತು. ವಿಶ್ವಾಸಮತ ಯಾಚನೆ ಮಂಗಳವಾರ ರಾತ್ರಿ 8 ಗಂಟೆವರೆಗೆ ಸಮಯ ಕೊಡಿ ಎಂದು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಸಿದ್ದರಾಮಯ್ಯ ಕೇಳಿಕೊಂಡರು. ಇದಕ್ಕೆ ಬಿಜೆಪಿ ಸದಸ್ಯರು ವಿರೋಧ ವ್ಯಕ್ತಪಡಿಸಿ ಎಷ್ಟೇ ವಿಳಂಬವಾದರೂ ಮಧ್ಯರಾತ್ರಿಯೇ ವಿಶ್ವಾಸಮತ ಸಾಬೀತುಪಡಿಸಲು ಪಟ್ಟು ಹಿಡಿದರು. ಈ ಮಧ್ಯೆ ಕಲಾಪ ವಿಳಂಬವಾಗ್ತಾ ಸಾಗಿದಂತೆ ದೋಸ್ತಿ ನಾಯಕರು ತಮ್ಮಲ್ಲಿ ಶುಗರ್ ಪೇಷಂಟ್ ಇದ್ದಾರೆ, ಸದನವನ್ನ ಮುಂದೊಡ್ಡಿ ಎಂದು ಸ್ಪೀಕರ್ಗೆ ಒತ್ತಾಯಿಸಿದ ಪ್ರಸಂಗವೂ ನಡೆಯಿತು. ಇನ್ನು 5 ಗಂಟೆಯೊಳಗೆ ಸಿಎಂ ಎಚ್ಡಿ ಕುಮಾರಸ್ವಾಮಿ ಅವರು ಚರ್ಚೆಯ ಮೇಲಿನ ಉತ್ತರ ನೀಡಬೇಕು. 6 ಗಂಟೆಯೊಳಗೆ ವಿಶ್ವಾಸಮತ ಪ್ರಕ್ರಿಯೆ ಕೊನೆಗೊಳ್ಳಬೇಕು ಎಂದು ಸ್ಪೀಕರ್ ಡೆಡ್ ಲೈನ್ ನೀಡಿ ಕಲಾಪವನ್ನ ಮಂಗಳವಾರಕ್ಕೆ ಮುಂದೂಡಿದರು. ತಾವು ಕೂಡಲೇ ತೀರ್ಮಾನ ತಗೊಳ್ಳಿ, ನಾಳೆಗೆ ಅರ್ಜೆಂಟ್ ಮಾಡಿ ಮನೆ ಅಧ್ಯಕ್ಷರೇ. ಡಿವಿಜನ್ ಅಂದ್ರೆ ಅಧ್ಯಕ್ಷರೇ? ಇಲ್ಲ, ನೀವು ಕೂರಿಸಿ ಅಲ್ಲಿ, ನೀವು ಫಸ್ಟ್ ಕುಂತ್ಕೊಳ್ಬೇಕು. ನೀವು ನಿಮ್ಮ ಸೀಟ್ಗಳಲ್ಲಿ ನೀವು ಕೂರ್ಬೇಕು, ನಿಮ್ಮ ಸೀಟ್ಗಳಲ್ಲಿ ನೀವು ಕೂರ್ಬೇಕು, ಇಲ್ಲಾಂದ್ರೆ ಬಿಡೋದಿಲ್ಲ. ಒಂದು ಪದ ರೆಕಾರ್ಡ್ ಹೋಗೋದಿಲ್ಲ, ಒಂದು ಪದ ರೆಕಾರ್ಡ್ ಹೋಗೋದಿಲ್ಲ. ವೋಟಿಂಗ್ ಪ್ರಕ್ರಿಯೆ ಮುಕ್ತಾಯ ಆಗುತ್ತೆ. ಈಗ ಸಭೆಯನ್ನು ಮುಂದೂಡಿದ್ದೀನಿ. ನಾಳೆ ಬೆಳಗ್ಗೆ 10 ಗಂಟೆಗೆ ನಾವು ಸಮಾವೇಶ ಆಗ್ತಾ ಇದ್ದೀವಿ. ನಮ್ಮ ಅನಿಸಿಕೆಗಳಿಗೆ ಬೆಲೆನೇ ಇಲ್ಲ. ನಾನೇನು ಮಾಡಕ್ಕಾಗೋದಿಲ್ಲ. 4 ಗಂಟೆಗೆ ಎಲ್ಲ ಚರ್ಚೆ, 5 ರಿಂದ 6 ಗಂಟೆವರೆಗೆ ವೋಟಿಂಗ್ ಪ್ರಕ್ರಿಯೆ ಮುಕ್ತಾಯ ಆಗುತ್ತೆ. ಈಗ ಸಭೆಯನ್ನು ಮುಂದೂಡಿದ್ದೀನಿ. ನಾಳೆ ಬೆಳಗ್ಗೆ 10 ಗಂಟೆಗೆ ನಾವು ಸಮಾವೇಶ ಆಗ್ತಾ ಇದ್ದೀವಿ. ನಮ್ಮ ಅನಿಸಿಕೆಗಳಿಗೆ ಬೆಲೆನೇ ಇಲ್ಲ. 5 ರಿಂದ 6 ಗಂಟೆವರೆಗೆ ವೋಟಿಂಗ್ ಪ್ರಕ್ರಿಯೆ ಮುಕ್ತಾಯ ಆಗುತ್ತೆ. ಈಗ ಸಭೆಯನ್ನು ಮುಂದೂಡಿದ್ದೀನಿ. ನಾಳೆ ಬೆಳಗ್ಗೆ 10 ಗಂಟೆಗೆ ನಾವು ಸಮಾವೇಶ ಆಗ್ತಾ ಇದ್ದೀವಿ. ನಮ್ಮ ಅನಿಸಿಕೆಗಳಿಗೆ ಬೆಲೆನೇ ಇಲ್ಲ. 5 ರಿಂದ 6 ಗಂಟೆವರೆಗೆ ವೋಟಿಂಗ್ ಪ್ರಕ್ರಿಯೆ ಮುಕ್ತಾಯ ಆಗುತ್ತೆ. ಈಗ ಸಭೆಯನ್ನು ಮುಂದೂಡಿದ್ದೀನಿ. ನಾಳೆ ಬೆಳಗ್ಗೆ 10 ಗಂಟೆಗೆ ನಾವು ಸಮಾವೇಶ ಆಗ್ತಾ ಇದ್ದೀವಿ. ನಮ್ಮ ಅನಿಸಿಕೆಗಳಿಗೆ ಬೆಲೆನೇ ಇಲ್ಲ. ರಾಜೀನಾಮೆ ನೀಡಿದ ಶಾಸಕರಿಗೆ 0 ಟ್ರಾಫಿಕ್ ವ್ಯವಸ್ಥೆ ವಿಚಾರ ಗೃಹ ಸಚಿವರಿಗೆ ಫುಲ್ ಕ್ಲಾಸ್ ತೆಗೆದುಕೊಂಡ ಸ್ಪೀಕರ್ ರಮೇಶ್ ಕುಮಾರ್. ರಾಜೀನಾಮೆ ನೀಡಿದ ಅತೃಪ್ತ ಶಾಸಕರ ಟ್ರಾಫಿಕ್ ವ್ಯವಸ್ಥೆ ವಿಚಾರಕ್ಕೆ ಸಂಬಂಧಿಸಿದಂತೆ ಗೃಹ ಸಚಿವ ಎಂಬಿ ಪಾಟೀಲ್ಗೆ ಸ್ಪೀಕರ್ ರಮೇಶ್ ಕುಮಾರ್ ತರಾಟೆಗೆ ತೆಗೆದುಕೊಂಡರು. ಸ್ಪೀಕರ್ ಮುಂದೆ ಹಾಜರಾಗುವಂತೆ ಸುಪ್ರೀಂ ಕೋರ್ಟ್ ಸೂಚಿಸಿದ ಹಿನ್ನೆಲೆ ಅತೃಪ್ತ ಶಾಸಕರು ಮುಂಬೈನಿಂದ ಬೆಂಗಳೂರಿಗೆ ಬಂದು ವಿಮಾನ ನಿಲ್ದಾಣದಿಂದ ವಿಧಾನಸೌಧದವರೆಗೆ 0 ಟ್ರಾಫಿಕ್ನಲ್ಲಿ ಬಂದಿದ್ದರು. ಈ ಸಂಬಂಧ ಗೃಹ ಸಚಿವ ಎಂಬಿ ಪಾಟೀಲ್ಗೆ ಫುಲ್ ಕ್ಲಾಸ್ ತೆಗೆದು ಸ್ಪೀಕರ್ ರಮೇಶ್ ಕುಮಾರ್ ರಾಜೀನಾಮೆ ನೀಡಿದ ಶಾಸಕರಿಗೆ ಗೃಹ ಇಲಾಖೆ 0 ಟ್ರಾಫಿಕ್ ಕೊಟ್ಟಿದೆಯಾ ಇಲ್ವಾ ಮಾತ್ರ ಹೇಳಿ. 0 ಟ್ರಾಫಿಕ್ ಕೊಟ್ಟಿದ್ರೆ ಯಾರು ಕೊಟ್ಟಿದ್ದು? ನಿಮ್ಮ ಅಧಿಕಾರಿಗಳು ಕೊಟ್ಟಿದ್ದು, ಅದನ್ನ ಇಡೀ ದೇಶವೇ ನೋಡಿದೆ. ಗೃಹ ಸಚಿವರಾಗಿ ಇದರ ಬಗ್ಗೆ ನಿಮಗೆ ಮಾಹಿತಿ ಇಲ್ಲ ಅಂದ್ರೆ ಹೇಗೆ ಎಂದು ಗರಂ ಆದರು. It's not the question of your being the home minister or somebody being the chief minister, somebody else doing it. ಹೇಗೆ ನಡೆಸ್ತೀರಿ ಸಮಾಜನ ಮುಂದಕ್ಕೆ? ನಿಮ್ಮ ಕಾನ್ಶಿಯನ್ಸ್ ಒಪ್ತಾ ಇದೆಯಾ ನೀವು ಹೇಳಿದ ಮಾತಿಗೆ? ಅವ್ರಿಗೆ 0 ಟ್ರಾಫಿಕ್ ಕೊಟ್ಟಿಲ್ಲ, ಅಧಿಕಾರಿಗಳು ಯಾರು ಕೊಟ್ಟಿಲ್ಲ ಅಂತ ಹೇಳಿದ್ರಲ್ಲ, ನಿಮ್ಮ ಮನಸ್ಸಿಗೆ ಅದೊಪ್ಪುತ್ತಾ ಆ ಉತ್ತರ? ಅವರಿಗೆ 0 ಟ್ರಾಫಿಕ್ ಕೊಟ್ಟದ್ದು ಇಡೀ ದೇಶ ನೋಡಿದೆ. ಸನ್ಮಾನ್ಯ ಅಧ್ಯಕ್ಷರೇ ಕೊಡ್ರಿ, ನಾಳೆ ಇನ್ನೂ ಅಪರಾಧಿಗಳಿಗೆಲ್ಲ ಕೊಡ್ರಿ. ಸನ್ಮಾನ್ಯ ಅಧ್ಯಕ್ಷರೇ, ದೇಶಭಕ್ತರಿಗೆ, ಪ್ರಾಣ ಬಿಟ್ಟವ್ರಿಗೆ, ಸರ್ಕಾರಿ ಕೆಲಸದ ಮೇಲೆ ಇರೋರಿಗೆ, ಜನರ ಕೆಲಸ ಮಾಡೋರಿಗೆ ಬೇಡ. ಅವರು ಇವರು ಅನ್ನೋ ಪ್ರಶ್ನೆ ಇಲ್ಲ. ಒಂದು ಸಲ ನೀವು ಈ ಪ್ರೆಸಿಡೆಂಟ್ ಅನ್ನ ಲೇ ಮಾಡಿದ್ರೆ ವಾಟ್ ವಿಲ್ ಹ್ಯಾಪನ್ ಟು ದಿಸ್ ಸಿಸ್ಟಮ್? ಹೌ ವಿಲ್ ವಿ ಕಂಡಕ್ಟ್ ಅವರ್ ಸೆಲ್ಸ್ ಇನ್ ಫ್ಯೂಚರ್? ಇಟ್ಸ್ ನಾಟ್ ದಿ ಕ್ವಶನ್ ಆಫ್ ಯುವರ್ ಬೀಂಗ್ ದಿ ಹೋಮ್ ಮಿನಿಸ್ಟರ್ ಆರ್ ಸಂಬಡಿ ಬೀಂಗ್ ದಿ ಚೀಫ್ ಮಿನಿಸ್ಟರ್, ಸಂಬಡಿ ಎಲ್ಸ್ ಡೂಯಿಂಗ್ ಇಟ್. ಹೇಗೆ ನಡೆಸ್ತೀರಿ ಸಮಾಜನ ಮುಂದಕ್ಕೆ? ನಿಮ್ಮ ಕಾನ್ಶಿಯನ್ಸ್ ಒಪ್ತಾ ಇದೆಯಾ ನೀವು ಹೇಳಿದ ಮಾತಿಗೆ? ಅವ್ರಿಗೆ 0 ಟ್ರಾಫಿಕ್ ಕೊಟ್ಟಿಲ್ಲ, ಅಧಿಕಾರಿಗಳು ಯಾರು ಕೊಟ್ಟಿಲ್ಲ ಅಂತ ಹೇಳಿದ್ರಲ್ಲ, ನಿಮ್ಮ ಮನಸ್ಸಿಗೆ
ಅದೊಪ್ಪುತ್ತಾ ಆ ಉತ್ತರ ಅಲ್ಲ ಅವರಿಗೆ ಜೀರೋ ಅವರಿಗೆ ಜೀರೋ ಟ್ರಾಫಿಕ್ ಕೊಟ್ಟದ್ದು ಇಡೀ ದೇಶ ನೋಡಿದೆ. ಸನ್ಮಾನ್ಯ ಅಧ್ಯಕ್ಷರೇ ಕೊಡ್ರಿ, ನಾಳೆ ಇನ್ನು ಅಪರಾಧಿಗಳಿಗೆಲ್ಲ ಕೊಡ್ರಿ. ಸನ್ಮಾನ್ಯ ಅಧ್ಯಕ್ಷರೇ, ದೇಶಭಕ್ತರಿಗೆ, ಪ್ರಾಣ ಬಿಟ್ಟವ್ರಿಗೆ, ಸರ್ಕಾರಿ ಕೆಲಸದ ಮೇಲೆ ಇರೋರಿಗೆ, ಜನರ ಕೆಲಸ ಮಾಡೋರಿಗೆ ಬೇಡ. ಅವರು ಇವರು ಅನ್ನೋ ಪ್ರಶ್ನೆ ಇಲ್ಲ. ಒಂದು ಸಲ ನೀವು ಈ ಪ್ರೆಸಿಡೆಂಟ್ ಅನ್ನ ಲೇ ಮಾಡಿದ್ರೆ ವಾಟ್ ವಿಲ್ ಹ್ಯಾಪನ್ ಟು ದಿಸ್ ಸಿಸ್ಟಮ್? ಹೌ ವಿಲ್ ವಿ ಕಂಡಕ್ಟ್ ಅವರ್ ಸೆಲ್ಸ್ ಇನ್ ಫ್ಯೂಚರ್? ಇಟ್ಸ್ ನಾಟ್ ದಿ ಕ್ವಶನ್ ಆಫ್ ಯುವರ್ ಬೀಂಗ್ ದಿ ಹೋಮ್ ಮಿನಿಸ್ಟರ್ ಆರ್ ಸಂಬಡಿ ಬೀಂಗ್ ದಿ ಚೀಫ್ ಮಿನಿಸ್ಟರ್, ಸಂಬಡಿ ಎಲ್ಸ್ ಡೂಯಿಂಗ್ ಇಟ್. ಹೇಗೆ ನಡೆಸ್ತೀರಿ ಈ ಸಮಾಜನ ಮುಂದಕ್ಕೆ? ನಿಮ್ಮ ಕಾನ್ಶಿಯನ್ಸ್ ಒಪ್ತಾ ಇದೆಯಾ ನೀವು ಹೇಳಿದ ಮಾತಿಗೆ? ಅವ್ರಿಗೆ ಜೀರೋ ಟ್ರಾಫಿಕ್ ಕೊಟ್ಟಿಲ್ಲ, ಅಧಿಕಾರಿಗಳು ಯಾರು ಕೊಟ್ಟಿಲ್ಲ ಅಂತ ಹೇಳಿದ್ರಲ್ಲ, ನಿಮ್ಮ ಮನಸ್ಸಿಗೆ ಅದೊಪ್ಪುತ್ತಾ ಆ ಉತ್ತರ? ಅಲ್ಲ ಅವರಿಗೆ ಜೀರೋ, ಅವರಿಗೆ ಜೀರೋ ಟ್ರಾಫಿಕ್ ಕೊಟ್ಟದ್ದು ಇಡೀ ದೇಶ ನೋಡಿದೆ. ಸನ್ಮಾನ್ಯ ಅಧ್ಯಕ್ಷರೇ ಕೊಡ್ರಿ, ನಾಳೆ ಇನ್ನು ಅಪರಾಧಿಗಳಿಗೆಲ್ಲ ಕೊಡ್ರಿ. ಸನ್ಮಾನ್ಯ ಅಧ್ಯಕ್ಷರೇ, ದೇಶಭಕ್ತರಿಗೆ, ಪ್ರಾಣ ಬಿಟ್ಟವ್ರಿಗೆ, ಸರ್ಕಾರಿ ಕೆಲಸದ ಮೇಲೆ ಇರೋರಿಗೆ, ಜನರ ಕೆಲಸ ಮಾಡೋರಿಗೆ ಬೇಡ. ಅವರು ಇವರು ಅನ್ನೋ ಪ್ರಶ್ನೆ ಇಲ್ಲ. ಒಂದು ಸಲ ನೀವು ಈ ಪ್ರೆಸಿಡೆಂಟ್ ಅನ್ನ ಲೇ ಮಾಡಿದ್ರೆ ವಾಟ್ ವಿಲ್ ಹ್ಯಾಪನ್ ಟು ದಿಸ್ ಸಿಸ್ಟಮ್? ಹೌ ವಿಲ್ ವಿ ಕಂಡಕ್ಟ್ ಅವರ್ ಸೆಲ್ಸ್ ಇನ್ ಫ್ಯೂಚರ್? ಇಟ್ಸ್ ನಾಟ್ ದಿ ಕ್ವಶನ್ ಆಫ್ ಯುವರ್ ಬೀಂಗ್ ದಿ ಹೋಮ್ ಮಿನಿಸ್ಟರ್ ಆರ್ ಸಂಬಡಿ ಬೀಂಗ್ ದಿ ಚೀಫ್ ಮಿನಿಸ್ಟರ್, ಸಂಬಡಿ ಎಲ್ಸ್ ಡೂಯಿಂಗ್ ಇಟ್. ಹೇಗೆ ನಡೆಸ್ತೀರಿ ಈ ಸಮಾಜನ ಮುಂದಕ್ಕೆ? ನಿಮ್ಮ ಕಾನ್ಶಿಯನ್ಸ್ ಒಪ್ತಾ ಇದೆಯಾ ನೀವು ಹೇಳಿದ ಮಾತಿಗೆ? ಶಾಸಕರಿಗೆ ಅಮಿಷ ಒಡ್ಡಿ ಮುಂಬೈನಲ್ಲಿ ಇಟ್ಟಿದ್ದೀರಲ್ಲ, ಇದು ಪ್ರಜಾಪ್ರಭುತ್ವಕ್ಕೆ ಮಾರಕ ಅಲ್ಲವೇ ಎಂದು ಬಿಜೆಪಿ ವಿರುದ್ಧ ಮಾಜಿ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ರು. ಅಧಿಕಾರದಲ್ಲಿರುವ ಶಾಸಕರಿಗೆ ಹಣ ಅಧಿಕಾರ ಆಮಿಷ ಒಡ್ಡಿ ಮುಂಬೈನಲ್ಲಿ ಇಟ್ಟಿದ್ದೀರಲ್ಲ, ಇದು ಪ್ರಜಾಪ್ರಭುತ್ವಕ್ಕೆ ಮಾರಕವಲ್ಲವೇ ಎಂದು ಬಿಜೆಪಿ ವಿರುದ್ಧ ಸಿಎಲ್ಪಿ ನಾಯಕ ಸಿದ್ದರಾಮಯ್ಯ ಕಿಡಿಕಾರಿದರು. ವಿಧಾನಸಭೆ ಕಲಾಪದಲ್ಲಿ ಇಂದು ಮಾತನಾಡಿದ ಸಿಎಲ್ಪಿ ನಾಯಕ ಸಿದ್ದರಾಮಯ್ಯ, ಅಂದು ನಾನು ಜೆಡಿಎಸ್ ಪಕ್ಷ ಬಿಟ್ಟಿಲ್ಲ, ನನ್ನನ್ನು ಉಚ್ಚಾಟನೆ ಮಾಡಿದ್ದರು, ಡಿಸಿಎಂ ಸ್ಥಾನದಿಂದ ನನ್ನನ್ನು ಡಿಸ್ಮಿಸ್ ಮಾಡಿದ್ರು, ಆದರೆ 2006ರಲ್ಲಿ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದೆ ಎಂದು ತಿಳಿಸಿದರು. ತಾವು ಜೆಡಿಎಸ್ ನಿಂದ ಕಾಂಗ್ರೆಸ್ಗೆ ಪಕ್ಷಾಂತರ ಮಾಡಿದ್ದು ಕುರಿತು ಬಿಜೆಪಿ ಮಾಡಿದ ಟೀಕೆಗೆ ಸಿದ್ದರಾಮಯ್ಯ ಉತ್ತರ ನೀಡಿದರು. ನನ್ನನ್ನು ಯಾಕೆ ಕರ್ಕೊಂಡು ಹೋದ್ರು, ಯಾವ ಕನ್ಸಿಡರೇಷನ್ ಹೋದ್ರು ಸಿದ್ದರಾಮಯ್ಯನವರು ಅಂತ ಎಲ್ಲ ಕೇಳಿದ್ದಾರೆ. ಅವ್ರು ಹೇಳಿದ್ದು ಯಡಿಯೂರಪ್ಪನವರೇ, ನೀವು ಸರಿಯಾಗಿ ಕೇಳಿಸ್ಕೊಳ್ಳಿಲ್ಲ. ಹಾಗಾದ್ರೆ ನಾನು ಜೆಡಿಎಸ್ ಅನ್ನ ಬಿಡ್ಲೂ ಇಲ್ಲ, ಮೊದಲು ತಿಳ್ಕೊಳ್ಳಿ. ಜೆಡಿಎಸ್ ಬಿಡ್ಲಿಲ್ಲ ನಾನು, ಜೆಡಿಎಸ್ ನಿಂದ ನನ್ನನ್ನು ಎಕ್ಸ್ಪೆಲ್ ಮಾಡಿದ್ರು. ಯು ಮಸ್ಟ್ ನೋ ದಿ ಫ್ಯಾಕ್ಟ್ಸ್ ಪ್ರಾಪರ್ಲಿ. ಜೆಡಿಎಸ್ನಿಂದ ನನ್ನನ್ನು ಎಕ್ಸ್ಪೆಲ್ ಮಾಡಿದ್ರು. ಧರ್ಮಸಿಂಗ್ ಅವರು ಮುಖ್ಯಮಂತ್ರಿ ಸ್ಥಾನದಿಂದ ನನ್ನನ್ನು ವಜಾಗೊಳಿಸಿದ್ರು. ಅರ್ಥ ಆಯ್ತಾ ನಿಮಗೆ? ಫ್ಯಾಕ್ಟ್ಸ್ ಗೊತ್ತಿಲ್ಲದೆ ಏನೇನೋ ಮಾತಾಡಕ್ಕೆ ಹೋಗ್ಬೋದಿಲ್ಲ, ರಾಂಗ್ ತಪ್ಪು ತಪ್ಪೆಲ್ಲ ಇಲ್ಲಿ ರೆಕಾರ್ಡ್ ಆಗಬಾರ್ದು. ಸರ್ ನಾನೀಗ ನೀವು ಆ ಸಂದರ್ಭದಲ್ಲಿ ದೇವೇಗೌಡರನ್ನು ಉದ್ದೇಶಿಸಿ ಮಾತನಾಡಿದ್ದನ್ನ, ಎಸ್ ಆರ್ ಬೊಮ್ಮಯ್ಯ ಅವ್ರನ್ನ ಯಾರು ಬಿಡಿಸಿದ್ದು, 20 ಜನ ಹತ್ರ ಯಾರ ಹತ್ರ ಸೈನ್ ಹಾಕ್ಸಿದ್ದು ಅಂತ ವಿಡಿಯೋ ಈ ವಾಟ್ಸಪ್ನಲ್ಲಿ ನಿನ್ನೆ ಮೊನ್ನೆ ಬಂದಿತ್ತು ಸರ್. ಅವತ್ ನೀವು ಮಾತಾಡಿದ್ರಲ್ಲ, ಈಗ ಅದನ್ನು ವಾಟ್ಸಪ್ ಅಲ್ಲಿ ಬಂದಿತ್ತು, ಅದನ್ನು ನೋಡಿದೆ ನೋಡ್ರಿ. ಯಾವ ರೀತಿ ಮಾತಾಡಿದ್ರು ನೋಡಿದೆ. ಯಾವ್ಯಾವ ಕಡೆಗೋ ಹೋಗ್ಬೇಡಪ್ಪ ನೀನು, ಯಾವ್ಯಾವ ಕಡೆಗೆ ಹೋಗ್ಬೇಡ. ಸರಿಯಾಗಿರ್ಬೇಕು, ಕೂತ್ಕೊಳ್ರಿ. ನೀವು ಸುಮ್ನೆ ಏನೇನೋ ಹೇಳಕ್ ಹೋಗ್ಬೇಡಿ, ಗೊತ್ತಿದೆ ಮಾತಾಡಕ್ ಬರ್ತದೆ ಅಂತ. ರವಿ ಮಾನ್ಯ ಅಧ್ಯಕ್ಷರೇ, ನಾನು ಜೆಡಿಎಸ್ ಬಿಡ್ಲಿಲ್ಲ, ಗೊತ್ತಾಯ್ತು. ನಾನು ಅತೃಪ್ತ ಶಾಸಕರ ರಾಜೀನಾಮೆ ಬಗ್ಗೆ ನಿರ್ಧಾರ ಆಗುವವರೆಗೂ ವಿಶ್ವಾಸ ಮತ ಯಾಚನೆ ಮುಂದೂಡಿ ಎಂದು ಸಚಿವ ಕೃಷ್ಣ ಬೈರೇಗೌಡ ಮನವಿ. ಅತೃಪ್ತ ಶಾಸಕರ ರಾಜೀನಾಮೆ ಬಗ್ಗೆ ನಿರ್ಧಾರ ಆಗುವವರೆಗೂ ವಿಶ್ವಾಸ ಮತಯಾಚನೆ ಮುಂದೋಡಿ ಎಂದು ಸ್ಪೀಕರ್ಗೆ ಸಚಿವ ಕೃಷ್ಣ ಬೈರೇಗೌಡ ಮನವಿ ಮಾಡಿದರು. ಮತಯಾಚನೆ ಪ್ರಸ್ತಾಪ ಮೇಲಿನ ಚರ್ಚೆ ವೇಳೆ ಮಾತನಾಡಿದ ಸಚಿವ ಕೃಷ್ಣ ಬೈರೇಗೌಡ, ಅತೃಪ್ತ ಶಾಸಕರ ರಾಜೀನಾಮೆ ಮತ್ತು ಅನರ್ಹತೆ ಬಗ್ಗೆ ಮೊದಲು ನಿರ್ಧಾರವಾಗಲಿ, ಅತೃಪ್ತ ಶಾಸಕರ ರಾಜೀನಾಮೆ ಮತ್ತು ಅರ್ಹತೆ ಬಗ್ಗೆ ಕ್ರಮ ಕೈಗೊಳ್ಳಲು ಸುಪ್ರೀಂ ಕೋರ್ಟ್ ನಿಮಗೆ ಸ್ವತಂತ್ರ ನೀಡಿದೆ, ಹೀಗಾಗಿ ಅತೃಪ್ತ ಶಾಸಕರ ರಾಜೀನಾಮೆ ತಿರಸ್ಕರಿಸಿ, ಇಲ್ಲದಿದ್ದರೆ ಅನರ್ಹಗೊಳಿಸಿ, ಈ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುವವರೆಗೆ ವಿಶ್ವಾಸ ಮತ ಯಾಚನೆ ಮುಂದೊಡ್ಡಿ ಎಂದು ಮನವಿ ಮಾಡಿದರು. ರಾಜ್ಯ ರಾಜಕಾರಣದಲ್ಲಿ ಅನಾಚಾರ ಕೈಮೀರಿದ್ದು ರಾಷ್ಟ್ರಪತಿ ಆಳ್ವಿಕೆ ಜಾರಿಯಾಗಬೇಕು ಎಂದು ಪ್ರಮೋದ್ ಮುತಾಲಿಕ್ ಆಗ್ರಹಿಸಿದ್ದಾರೆ.
ರಾಜ್ಯ ರಾಜಕಾರಣದಲ್ಲಿ ಅನಾಚಾರ ಕೈಮೀರಿದ್ದು ಕೇಂದ್ರ ಸರ್ಕಾರ ಕೂಡಲೇ ಮಧ್ಯಪ್ರವೇಶಿಸಿ ರಾಷ್ಟ್ರಪತಿ ಆಳ್ವಿಕೆ ಜಾರಿಗೊಳಿಸುವ ಮೂಲಕ ಈ ದುರ್ವ್ಯವಹಾರ ಕೊನೆಗಾಣಿಸಲಿ. ಶ್ರೀರಾಮ ಸೇನೆಯ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಸೋಮವಾರ ಇಲ್ಲಿ ಆಗ್ರಹಿಸಿದರು. ಬಾಗಲಕೋಟೆಯಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ತೀವ್ರ ಬರ ಪರಿಸ್ಥಿತಿ ಇದೆ. 20 ಜಿಲ್ಲೆಗಳು ತೀವ್ರ ಕುಡಿಯುವ ನೀರಿನ ತೊಂದರೆ ಎದುರಿಸುತ್ತಿವೆ. ಇಂತಹ ಸಂದರ್ಭದಲ್ಲಿ ಶಾಸಕರು ರೆಸಾರ್ಟ್ನಲ್ಲಿ ವಾಸ ಮಾಡುತ್ತಿರುವುದು ನಾಚಿಕೆಗೇಡು ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ರೆಸಾರ್ಟ್ಗೆ ಹೋದವರಿಗೆ ಮಾನ ಮರ್ಯಾದೆ ಇಲ್ಲ. ಅಲ್ಲಿ ಲಕ್ಷಾಂತರ ರೂಪಾಯಿ ವ್ಯಯ ಮಾಡುತ್ತಿರುವುದು ಅವರ ಅಪ್ಪನ ಮನೆಯ ದುಡ್ಡಲ್ಲ, ಬದಲಿಗೆ ಜನಸಾಮಾನ್ಯರ ತೆರಿಗೆ ಹಣ. ಅಂತಹ ಶಾಸಕರನ್ನ ಶೋಷಣೆ ಮಾಡುವವರು, ರಾಜಕಾರಣದಲ್ಲಿರುವವರು ಅಯೋಗ್ಯರು ಎಂದು ಟೀಕಿಸಿದರು. ಗದ್ದಲದ ಸದನದಲ್ಲಿ ಕಣ್ಣೀರಿನ ಕೋಡಿ ಹರಿಸಿದ ಶಾಸಕ ಅರವಿಂದ್ ಲಿಂಬಾವಳಿ. ಸದನದಲ್ಲಿ ಜೆಡಿಎಸ್ ಶಾಸಕ ಎಟಿ ರಾಮಸ್ವಾಮಿ ದ್ರೌಪದಿ ವಸ್ತ್ರಾಪರಣ ಕುರಿತಂತೆ ಪ್ರಸ್ತಾಪಿಸಿದರು. ಈ ವೇಳೆ ಜೆಡಿಎಸ್ ಶಾಸಕ ಶಿವಲಿಂಗೇಗೌಡ ಅರವಿಂದ ಲಿಂಬಾವಳಿ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ಆರೋಪದ ಕುರಿತು ಪ್ರಸ್ತಾಪಿಸಿದರು. ಸಾಮಾಜಿಕ ಜಾಲತಾಣ ಇದೆ ಅಂತ ಶಾಸಕರನ್ನು ಬೆತ್ತಲು ಮಾಡುತ್ತಿದ್ದಾರೆ, ಹೀಗೆ ಬಿಟ್ರೆ ಇದು ನಮ್ಮವರನ್ನ ಹಾಳು ಮಾಡುತ್ತೆ, ಹಾಗಾಗಿ ಈ ಬಗ್ಗೆ ತನಿಖೆ ಆಗಬೇಕು ಅಂತ ಆಗ್ರಹಿಸಿದರು. ಶಾಸಕ ಅನ್ನೋ ಕಾರಣಕ್ಕೆ ನನ್ನ ಮಾನ ಹರಣ ಮಾಡೋದಕ್ಕೆ ಈ ರೀತಿಯ ವಾಮ ಮಾರ್ಗಗಳನ್ನ ಹಿಡಿದ್ರೆ ಸರಿ ಹೋಗಲ್ಲ. ಇಂದು ನನ್ನ ಬಗ್ಗೆ ಆಗಿದೆ, ನಾಳೆ ಮತ್ತೊಬ್ಬರ ಬಗ್ಗೆ ಆಗುತ್ತೆ, ಮುಂದಿನ ಪೀಳಿಗೆ ನಮ್ಮ ಮೇಲೆ ಯಾವ ರೀತಿ ಅರ್ಥ ಮಾಡಿಕೊಳ್ಳುತ್ತೆ, ಹಾಗಾಗಿ ದಯವಿಟ್ಟು ತನಿಖೆಗೆ ಆದೇಶಿಸಿ ಅಂತ ಕಣ್ಣೀರಿಟ್ಟರು. ಸ್ಪಷ್ಟನೆಗಳು ನಾನು ಕೊಟ್ಟಾಗಿದೆ, ದಯವಿಟ್ಟು ತಮ್ಮಲ್ಲಿ ನಾನು ವಿನಂತಿ ಮಾಡಿಕೊಳ್ತೀನಿ. ನಾನು ಬಹಳ ಮನನೊಂದು ನಮ್ಮ ಕುಟುಂಬದ ಬಗ್ಗೆ ಯೋಚನೆ ಮಾಡಿ, ತಾವು ಆ ಸ್ಥಿತಿನಲ್ಲಿ ಇದ್ರೆ ಮಕ್ಕಳು ಯಾವ ಸ್ಥಿತಿನಲ್ಲಿ ನನ್ನನ್ನು ನೋಡ್ತಾರೆ, ಮಕ್ಕಳ ಮೇಲೆ ಏನು ಪರಿಣಾಮ ಆಗತ್ತೆ, ಮಾಡೋರ್ಗೆ ಬಹಳ ಚೆನ್ನಾಗಿ ಕಾಣಿಸುತ್ತೆ, ಆದ್ರೆ ಆ ನೋವನ್ನು ಅನುಭವಿಸುವಂತವ್ನಿಗೆ ಗೊತ್ತಾಗತ್ತೆ. ಮಾನ್ಯ ಅಧ್ಯಕ್ಷರೇ, ದಯವಿಟ್ಟು ಇದನ್ನ ಎಣ್ಕೋರಿಗೆ ಆರ್ಡರ್ ಮಾಡಿ, ದಯವಿಟ್ಟು ನಾನು ವಿನಂತಿ ಮಾಡ್ಕೊಡ್ತೇನೆ. ಈ ಕಡೆ ಅವ್ರು ಇರ್ಬೋದು, ಈ ಕಡೆ ಅವರು ಇರ್ಬೋದು, ಗೊತ್ತಿಲ್ಲ ನನಗೆ. ಕಲಾಪದಲ್ಲಿ ಯುವ ಶಾಸಕರಿಗೆ ಸ್ಪೀಕರ್ ರಮೇಶ್ ಕುಮಾರ್ ಮಾತನಾಡಲು ಅವಕಾಶ ಮಾಡಿಕೊಟ್ರು. ಈ ವೇಳೆ ಕಂಪ್ಲಿ ಶಾಸಕ ಗಣೇಶ್ಗೂ ಅವಕಾಶ ನೀಡಿದ್ರು. ತನ್ನ ಭಾಷಣದಲ್ಲಿ ಕಾಂಗ್ರೆಸ್ನ ಇತಿಹಾಸದ ಬಗ್ಗೆ ಹಾಡಿ ಹೊಗಳಿದ್ರು. ಮತ್ತೆ ತಪ್ಪಾಗಿ ಮಾತನಾಡುತ್ತಿದ್ದ ಅವರನ್ನ ಸ್ಪೀಕರ್ ಸರಿ ಮಾಡಿದ್ರು. ಈ ವೇಳೆ ಸದನದಲ್ಲಿದ್ದ ಇತರ ಶಾಸಕರು ಗಣೇಶ್ ಭಾಷಣಕ್ಕೆ ಪಕ್ಕನೆ ನಕ್ಕರು. ಈ ವೇಳೆ ಸ್ಪೀಕರ್, ಬೇಡ ಹಾಗೆಲ್ಲ ನಗಬಾರ್ದು, ಯುವ ಶಾಸಕರು ಮಾತನಾಡಲು ಬಿಡಿ, ನೀವು ಹೀಗೆ ಮಾಡಿದ್ರೆ ನೆಕ್ಸ್ಟ್ ಟೈಮ್ ಮಾತನಾಡಲು ಹಿಂಜರಿಯುತ್ತಾರೆ, ಹಾಗಾಗಿ ನಗಬಾರ್ದು ಅಂತ ತಿಳಿ ಹೇಳಿದರು. ಸನ್ಮಾನ್ಯ ಸಭಾಧ್ಯಕ್ಷ, ಇದೇ ರೀತಿ ಬಿಜೆಪಿ ಪಕ್ಷದವರು ನೋಡಿದ್ರೆ ಇಡೀ ರಾಜ್ಯವನ್ನೇ ಗೆಲ್ಲಕ್ಕೆ ಹೊರಟಾರಂತೂ ನಾವು ನೋಡಬಹುದು. ಇದು ಬಿಜೆಪಿಗೆ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ಸನ್ಮಾನ್ಯ ಸಭಾಧ್ಯಕ್ಷ, ರಾಜಪ್ರಭುತ್ವ ಅಲ್ಲ ಅದು, ಇದು ಪ್ರಜಾಪ್ರಭುತ್ವ. ಇವತ್ತು ಸಂಸದೀಯ ಪ್ರಜಾಪ್ರಭುತ್ವದಲ್ಲಿ ಎಡ ಬಲ ಮಧ್ಯ ಮತ್ತು ರಾಷ್ಟ್ರೀಯ ಪ್ರಾದೇಶಿಕ ಹಲವಾರು ಪಕ್ಷಗಳಿದ್ರೆ ಮಾತ್ರ ಈ ಪ್ರಜಾಪ್ರಭುತ್ವಕ್ಕೆ ಶೋಭೆ ತರುವಂಥದ್ದು. ಸನ್ಮಾನ್ಯ ಸಭಾಧ್ಯಕ್ಷ, ಇದೆಲ್ಲ ಬೆಳವಣಿಗೆಗಳು ನೋಡಿದ್ರೆ ನನಗೆ ಯಶೋಗಾಥೆ, ಅಶ್ವಮೇಧ ಯಶೋಗಾಥೆ ಕತೆ ನೆನಪಾಗ್ತಿದೆ. ಸನ್ಮಾನ್ಯ ಸಭಾಧ್ಯಕ್ಷ, ಇವತ್ತು ಒಂದೇ ಚಕ್ರವರ್ತಿ ಸರ್ವಭೌಮತ್ವ ಒಪ್ಪಿಕೊಂಡು ಶರಣಾದರೆ ಓಕೆ, ಇಲ್ಲದ್ರೆ ಕುದುರೆ ಕಟ್ಟಿ ಹಾಕಿ ಯುದ್ಧ ಮಾಡಂತೆ ಹೇಳ್ತದೆ ಈ ಬಿಜೆಪಿ ಅವ್ರು ಮಾಡ್ತಾರೋ ಅಂತ ನೋಡಿದ್ರೆ ಇದು ಹೇಳಿದಂತೆ ಆಗುತ್ತದೆ. ಸನ್ಮಾನ್ಯ ಅಧ್ಯಕ್ಷೆ, ಈ ಮಾತು ಯಾಕೆ ಹೇಳ್ತೇನೆ ಅಂದ್ರೆ, 65 ವರ್ಷಗಳ ತೆಲಂಗಾಣದ ಈ ಬೇಡಿಕೆ ಇವತ್ತೇನಿತ್ತು ಅದು ಕಾಂಗ್ರೆಸ್ ಸರ್ಕಾರ ಇತ್ಯರ್ಥ ಮಾಡಿತು. ಅದೇ ರೀತಿ ಗೃಹ ಸಚಿವರೇ, ಇಂತಹ ಆಸ್ತಿ ಸುಳ್ಳನ್ನ ಹೇಳುವುದಾದ್ರೆ ಒಂದು ಕ್ಷಣವೂ ಸದನದಲ್ಲಿ ಇರಲ್ಲ ಎಂದು ವರನಡಿದ ರಾಮಸ್ವಾಮಿ. ಅತೃಪ್ತ ಶಾಸಕರಿಗೆ ಜೀರೋ ಟ್ರಾಫಿಕ್ ಮಾಡಿಕೊಟ್ಟಿರುವ ಬಗ್ಗೆ ಗೃಹ ಸಚಿವ ಎಂಬಿ ಪಾಟೀಲ್ ನೀಡಿರುವ ಉತ್ತರಕ್ಕೆ ತೃಪ್ತರಾಗದೆ ಶಾಸಕ ಎಟಿ ರಾಮಸ್ವಾಮಿ ಸದನದಿಂದ ಹೊರ ನಡೆದ ಘಟನೆ ನಡೆದಿದೆ. ಮಧ್ಯಾಹ್ನದ ಕಲಾಪದ ವೇಳೆ ಶಾಸಕ ಎಟಿ ರಾಮಸ್ವಾಮಿ ಮಾತನಾಡಿದರು. ಈ ವೇಳೆ ಮೊನ್ನೆ ಅತೃಪ್ತ ಶಾಸಕರು ರಾಜೀನಾಮೆ ನೀಡಿ ರಾಜ್ಯಪಾಲರ ಭೇಟಿ ಸಂದರ್ಭದಲ್ಲಿ ಜೀರೋ ಟ್ರಾಫಿಕ್ ಮಾಡಿಕೊಡಲಾಗಿತ್ತು. ಈ ವಿಚಾರಕ್ಕೆ ರಾಮಸ್ವಾಮಿ ಕೆಂಡಾಮಂಡಲರಾದರು. ಕೈಯನ್ನ ತೋರಿಸ್ತಾ ಬಹಳ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಎ ಟಿ ರಾಮಸ್ವಾಮಿ ಅಲ್ಲಿಂದ ತೆರಳ್ತಾ ಇರುವ ದೃಶ್ಯಗಳನ್ನ ಗಮನಿಸ್ತಾ ಇದೀವಿ ನಾವು.
ಹೇಗೆ ಆನ್ಸರ್ ಅಂತ ಹೇಳೋ ರೀತಿ ಇತ್ತು ಅವರ ಮುಖಭಾವ. ಮೈತ್ರಿ ಸರ್ಕಾರ ವಿಶ್ವಾಸ ಮತದಲ್ಲಿ ಗೆಲುವು ಸಾಧಿಸಲಿ ಎಂದು ಕದ್ರಿ ಮಂಜುನಾಥನ್ಗೆ ಮೊರೆ ಹೋದ ಕೈ ಕಾರ್ಯಕರ್ತರು. ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರ ವಿಶ್ವಾಸ ಮತ ಯಾಚಿಸಿರುವ ಹಿನ್ನೆಲೆಯಲ್ಲಿ ಮೈತ್ರಿ ಸರ್ಕಾರ ವಿಶ್ವಾಸ ಮತದಲ್ಲಿ ಗೆಲುವು ಸಾಧಿಸಲಿ ಎಂದು ಕಾಂಗ್ರೆಸ್ ಕಾರ್ಯಕರ್ತರು ಮಂಗಳೂರಿನ ಕದ್ರಿ ಮಂಜುನಾಥೇಶ್ವರ ದೇವಸ್ಥಾನದಲ್ಲಿ ಪೂಜೆ ನಡೆಸಿದರು. ಮೃತ್ಯುಂಜಯ ಪತ್ತೆಯ ಕೂತು ಮತ್ತೆ ಎಲ್ಲೊಂದು ಐದು ಕೂಡ ನಡ್ಕೊಳ್ಬೋದು. ಸರ್ಕಾರ ರೂಢಿಯವರು ಅಂತೆ ಡೆಂಗಿ ಮಹಾಮಾರಿಯೋಗೆ ಕೀಪ್ ಆಗಿ ನಿರ್ಮೂಲ ಜನತೆ ಗೋಡಾಯಿಸಿ ಆರೋಗ್ಯ ಭಾಗ್ಯ ಮಾತಾಡಲು ಐದು ಭಯ ಭೀತಿ ಮುಚ್ಚಿ ಹೋದು ಜನಗಳು ಕೊಲ್ಲುಡು ಸುಗಮವಾಗಿ. ಮಂಗಳೂರಿನಲ್ಲಿ ಮಳೆಯ ಆರ್ಭಟ, ಅಂಗಡಿ ಮೇಲೆ ಉರುಳಿಬಿದ್ದ ಮರ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿರಂತರವಾಗಿ ಭಾರಿ ಮಳೆ ಸುರಿಯುತ್ತಿರುವ ಹಿನ್ನೆಲೆಯಲ್ಲಿ ಬಂಟ್ವಾಳ ತಾಲೂಕಿನ ಅಮ್ಮುಂಜೆ ಕಲಾಯಿ ಹೊಸನಗರದಲ್ಲಿ ಅಂಗಡಿ ಮೇಲೆ ಬಿದ್ದ ಮರವೊಂದು ಉರುಳಿ ಬಿದ್ದಿತ್ತು. ಸ್ಥಳೀಯರೇ ಮರವನ್ನ ತೆರವು ಮಾಡಿದರು. ಮುಂಬೈನ ಬಾಂದ್ರಾದಲ್ಲಿನ ನಾಲ್ಕು ಅಂತಸ್ತಿನ ಮಹಾನಗರ ಟೆಲಿಫೋನ್ ನಿಗಮದ ಕಟ್ಟಡದಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ. ಮಧ್ಯಾಹ್ನ 3 ಗಂಟೆಗೆ ಈ ಘಟನೆ ನಡೆದಿದೆ. ವಿಷಯ ತಿಳಿದ ತಕ್ಷಣ ಸ್ಥಳಕ್ಕೆ ಧಾವಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿ ಆರಿಸಲು ಪ್ರಯತ್ನಿಸುತ್ತಿದ್ದಾರೆ. ಬೆಂಕಿ ಕಾಣಿಸಿಕೊಂಡಿರುವ ಮಹಡಿಯಲ್ಲಿ ಸುಮಾರು 100 ಮಂದಿ ಸಿಲುಕಿಕೊಂಡಿರಬಹುದು ಎಂದು ಅಂದಾಜಿಸಲಾಗಿದೆ. ಸುಮಾರು 14 ಅಗ್ನಿಶಾಮಕ ವಾಹನಗಳು ಬೆಂಕಿ ಆರಿಸುತ್ತಿದ್ದು ಇಲ್ಲಿಯವರೆಗೆ ಯಾವುದೇ ಅನಾಹುತ ಸಂಭವಿಸಿಲ್ಲ ಎಂದು ಅಗ್ನಿಶಾಮಕ ದಳದ ಸಿಬ್ಬಂದಿ ಮಾಹಿತಿ ನೀಡಿದರು. ಹುಬ್ಬಳ್ಳಿಯಲ್ಲಿ ಬೋರ್ ನೀರಿಗಾಗಿ ಮಹಿಳೆಯರು ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯಲ್ಲಿ ಹಲವು ಮಹಿಳೆಯರು ಭಾಗಿಯಾಗಿದ್ದರು. ಸುಮಾರು 15 ದಿನಗಳಿಂದ ಬೋರ್ ನೀರು ಬಂದ್ ಆಗಿರುವ ಕಾರಣ ತಮ್ಮ ಆಕ್ರೋಶವನ್ನ ಹೊರಹಾಕಿದರು. ಹುಬ್ಬಳ್ಳಿಯ ಗೌಳಿಗಲ್ಲಿಯ ವಾರ್ಡ್ ನಂಬರ್ 53 ರಸ್ತೆ ಬಂದ್ ಮಾಡಿ ಪ್ರತಿಭಟಿಸಿದರು. ಬಳಿಕ ಉಪನಗರ ಪೊಲೀಸರು ಮಧ್ಯ ಪ್ರವೇಶಿಸಿ ಮಹಿಳೆಯರ ಮನವೊಲಿಸಿದರು. ಆಗಿರುತ್ತೆ.